हाय फ्रेंड्स नमस्ते अमरा व्लॉग्स एंड रेसिपीज चैनल के स्वागत ई वीडियो दल्ली तुम्बा सिंपल आगी तुम्बा टेस्टी आगी आलूगड्डे पल्यवन्न हेगे प्रिपेर माड्कोबहुदु अंत नोडोण इदु मसाला दोसेगागिरबहुदु पुल्कागागिरबहुदु अथवा चपातिगागिरबहुदु इल्ल पूरिगागिरबहुदु तुम्बा चेन्नागिरुत्ते सो खंडित ट्राई माडि सो ओब्बोब्बरु ओंदोंद तर प्रिपेर माड्कोंतारे आलूगड्डे पल्यवन्न सो नावु याव तर प्रिपेर माड्कोंतीवि अंत ई वीडियो दल्ली तोर्सिकोट्टिद्दीनि ನೀವೇನಾದರೂ ಮೊದಲನೇದಾಗಿ ಈ ಚಾನಲನ್ನು ನೋಡ್ತಿದ್ರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ಆಲೂಗಡ್ಡೆ ಪಲ್ಯವನ್ನು ಮಾಡ್ಕೊಳ್ಳೋದಕ್ಕೆ ನಾನು ಅರ್ಧ ಕೆ ಜಿಯಷ್ಟು ಆಲೂಗಡ್ಡೆಯನ್ನು ಬೇಯಿಸಿ ಸ್ಮ್ಯಾಶ್ ಮಾಡಿ ತಗೊಂಡಿದ್ದೀನಿ. ಇದನ್ನು ಬೇಯಿಸುವಾಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಕೂಡ ಸೇರಿಸಿದ್ದೀನಿ. ಈಗ ಒಂದು ಕಡಾಯಿ ತಗೊಂಡು ಅದರಲ್ಲಿ 3-4 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕಬೇಕು. ಆಯಿಲ್ ಬಿಸಿಯಾದ ಮೇಲೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ಹಾಕಿ ಸಾಸಿವೆ ಚೆನ್ನಾಗಿ ಸಿಡಿಯುವವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನಂತರ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆಯನ್ನು ಸೇರಿಸಿ ಇದು 50% ಫ್ರೈ ಆಗುವವರೆಗೂ ಫ್ರೈ ಮಾಡಿಕೊಂಡು 2 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜವನ್ನು ಕೂಡ ಸೇರಿಸ್ತಾ ಇದ್ದೀನಿ. ಸೊ ಕಡಲೆ ಬೀಜ ಕಡಲೆಬೇಳೆ ಆಪ್ಷನಲ್, ಸೊ ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ನಂತರ 4-5 ಹಸಿ ಮೆಣಸಿನಕಾಯಿ ಆಮೇಲೆ 1 ಈರುಳ್ಳಿಯನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ತಿದ್ದೀನಿ. ಸೊ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿ ಮೆಣಸಿನಕಾಯಿಯನ್ನು ಹಾಕ್ಕೋಬೋದು. ಮತ್ತು ಈರುಳ್ಳಿಯನ್ನು ಹಸಿ ಸ್ಮೆಲ್ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಈ ಆಲೂಗಡ್ಡೆ ಪಲ್ಯಕ್ಕೆಲ್ಲ ಬ್ರೌನ್ ಆಗಿ ಫ್ರೈ ಮಾಡ್ಕೋಬಾರ್ದು, ಒಂದು 70% ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಂತರ ಇದರಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ 1-2 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ಈ ಪಲ್ಯಕ್ಕೆ ಮತ್ತಷ್ಟು ಟೇಸ್ಟನ್ನು ಕೊಡುತ್ತೆ. ನೋಡಿ, ಇದು ಒಂದು 60-70% ಅಷ್ಟು ಫ್ರೈ ಆದಮೇಲೆ ಇದರಲ್ಲಿ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸೇರಿಸಬೇಕು. ಆಲ್ರೆಡಿ ಆಲೂಗಡ್ಡೆ ಬೇಯಿಸ್ಕೊಳ್ಳುವಾಗ ಉಪ್ಪನ್ನು ಸೇರಿಸಿ ಬೇಯಿಸಿರೋದ್ರಿಂದ ಇದಕ್ಕೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ 1/4 ಟೀಸ್ಪೂನಷ್ಟು ಅರಸಿನ ಪೌಡರನ್ನು ಹಾಕಿ ಮತ್ತೊಮ್ಮೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಆದರೆ ಪಲ್ಯ ಮಾತ್ರ ಸಖತ್ತಾಗಿರುತ್ತೆ. ಸೊ ನೀವು ಯಾವಾಗಲೂ ಪಲ್ಯ ಮಾಡ್ತಿರ್ತೀರ, ಆದರೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ನಂತರ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂತಹ ಸ್ವಲ್ಪ ಪುದೀನ ಸೊಪ್ಪು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಸೊ ಕೊತ್ತಂಬರಿ ಸೊಪ್ಪು ಆಮೇಲೆ ಪುದೀನ ಸೊಪ್ಪನ್ನು ಫೈನಲ್ ಆಗಿ ಆ್ಯಡ್ ಮಾಡಿ ಇದನ್ನು ಜಾಸ್ತಿ ಫ್ರೈ ಆಗೋಕ್ಕೆ ಬಿಡಬಾರ್ದು. ಸೊ ಆ ಫ್ಲೇವರ್ ಎಲ್ಲ ಹೋಗುತ್ತೆ. ಸೊ ಹಾಗಾಗಿ ಫೈನಲ್ ಆಗಿ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ನಂತರ ನಾವು ಮೊದಲೇ ಬಾಯ್ಲ್ ಮಾಡಿಟ್ಟಿರ್ತಕ್ಕಂತಹ ಪೊಟ್ಯಾಟೋಸನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಒಗ್ಗರಣೆ ಎಲ್ಲ ಹಿಡಿಸೋ ಥರ. ಸೊ ಪುದೀನ ಹಾಕೋದ್ರಿಂದ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ, ಮತ್ತು ನೀವು ಪದೇ ಪದೇ ಇದೇ ಥರ ಪಲ್ಯ ಮಾಡೋಕ್ಕೆ ಇಷ್ಟಪಡ್ತೀರ, ಅಷ್ಟೊಂದು ಚೆನ್ನಾಗಿರುತ್ತೆ. ಸೊ ಈ ದೋಸೆಗಾಗಲಿ ಚಪಾತಿಗಾಗಲಿ ಪೂರಿಗಾಗಲಿ ತುಂಬ ಚೆನ್ನಾಗಿರುತ್ತೆ. ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಸರ್ವ್ ಮಾಡ್ಕೋಬೋದು. ನೋಡಿ, ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿದೆಯೋ, ಹಾಗೆ ತಿನ್ನೋದಕ್ಕೆ ಅಷ್ಟೇ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್. ಸೊ ಒಬ್ಬೊಬ್ಬರು ಒಂದೊಂದು ಥರ ಈ ಆಲೂಗಡ್ಡೆ ಪಲ್ಯವನ್ನು ಮಾಡ್ಕೊತಾರೆ. ಸೊ ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ನೀವೇನಾದರೂ ಈ ರೆಸಿಪಿಯನ್ನು ಮಾಡಿದ್ರೆ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಮಾಡಿ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ನಾವು ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅದುವರೆಗೂ ಧನ್ಯವಾದಗಳು.